ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ ಕಳೆದ 24 ವರ್ಷಗಳಿಂದ ಆಯೋಜಿಸಿಕೊಂಡು ಬಂದಿರುವಂತಹ ಭಾರತ ರಂಗ ಮಹೋತ್ಸವದ ಶೀರ್ಷಿಕೆ ಅಡಿಯಲ್ಲಿ 2023-24 ಸಾಲಿನಲ್ಲಿ 25 ವರ್ಷದ ಅಂತಾರಾಷ್ಟ್ರೀಯ ಭಾರತ ರಂಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅಂದರೆ ರಂಗಯಾನ ಟ್ರಸ್ಟ್ ಮೈಸೂರು ಕೂಡ ಇದರ ಅಂಗವಾಗಿ ವಸುದೈವ ಕುಟುಂಬಕಂ ಅನ್ನೋ ವಿಷಯವಾಗಿ ಒಂದು ಕಿರು ನಾಟಕದ ಮೂಲಕ ನಾವು ಕೂಡ ಈ ರಂಗ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿ ಇಸ್ ಸೆಲೆಬ್ರೇಟಿಂಗ್ ದ 25th ಇಂಟರ್ನ್ಯಾಷನಲ್ ಭಾರತ ರಂಗ ಮಹೋತ್ಸವ ಇನ್ ದ ಇಯರ್ 2023-24 ಅಂಡರ್ ದ ಟೈಟಲ್ ಭಾರತ ರಂಗ ಮಹೋತ್ಸವ ವಿಚ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಫಾರ್ ದ ಪಾಸ್ಟ್ 24 ಇಯರ್ಸ್. ಇನ್ ದಿಸ್ ರಿಗಾರ್ಡ್ ಅವರ್ ಆರ್ಗನೈಸೇಷನ್ ರಂಗಯಾನ ಟ್ರಸ್ಟ್ ಮೈಸೂರು ಇಸ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಸ್ಟೇಜ್ ಫೆಸ್ಟಿವಲ್ ಥ್ರೂ ಅ ಶಾರ್ಟ್ ಪ್ಲೇ ಆನ್ ದ ಥೀಮ್ ಆಫ್ ವಸುಧೈವ ಕುಟುಂಬಕಂ. ಬನ್ನಿ, ಜ್ಯೋತಿಯನ್ನು ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕನ್ನಡ ದೀಪ, ಸಿಂಧುರಿಯ ದೀಪ, ಒಲಗೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ವೀರೇವು, ಕಲ್ಪನೆಯ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು, ಒಡಲೊಡಲ ಕೆಂಚಿನ ಗಿರಿಗಳನ್ನು ಗಡಿನಾಡಿನ ಸೇತುವೇವು, ಹೊಮ್ಮಿರಲು ಪ್ರೀತಿ ಎಲ್ಲಿರಲು ಪ್ರೀತಿ ನಾಡಲು ನೀತಿ ಹಿಡಿದಿರಪ್ಪ, ಮನ ಮನಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ, ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ, ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ, ದುಃಖದ ಸಮಯ ಮುಗಿದಿದೆ, ಮುರಿದ ಸಂಬಂಧ ಸೇರುತ್ತಿದೆ. ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು, ಋಷಿ ಮುನಿಗಳು ಕಂಡ ಕನಸು ಭರತ ಭೂಮಿಯಲ್ಲಿ ಆಗಿದೆ ನನಸು, ಬಂದಿದೆ ಇವುಗಳ ಸಾರವೇ ವಸುದೈವ ಕುಟುಂಬಕಂ. ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ, ತಿರುಗಿ ಬಂದಿದೆ ಚಿನ್ನದ ಹಕ್ಕಿ. ಆಹಾ, ಎಷ್ಟೊಂದು ಜನ ಸೇರಿದ್ದಾರೆ, ಎಲ್ರು ಬನ್ನಿ ಕೇಳಿ. ಅಣ್ಣ ತಮ್ಮಂದ್ರ, ಅಕ್ಕ ತಂಗಿಯಂದ್ರ, ಬಂಧು ಬಾಂಧವರ, ಸಂಸ್ಕೃತಿಯ ಮಿತ್ರರೇ ಕೇಳಿ. ಈ ನಾಟಕ ಅನ್ನೋದು ಒಂದು ಜಾದುನೋಕ ಇದ್ದ ಹಾಗೆ. ಈ ನಾಟಕ ಪವಾಡ, ಆದ್ರೆ ಕಣ್ಣಿನ ತಂತ್ರವಲ್ಲ. ಹೌದಾ? ಹಾಗಾದ್ರೆ ಇದು ನಿಜವಾಗ್ಲೂ ಪವಾಡವೇ ಸರಿ. ಹೌದು, ಸುಳ್ಳಲ್ಲ. ಆದ್ರೆ ಈ ನಾಟಕ ಅನ್ನೋದು ಜಾದೂಮಯವಾಗಿದೆ. ಅಲ್ಲ ಸೂತಗಾರರೇ, ಸಾಮಾನ್ಯ ಜನರಿಗೂ ಅರ್ಥವಾಗಿ ಈ ರಂಗಭೂಮಿ ಬಹಳ ಆಕರ್ಷಣೀಯವಾದದ್ದು. ನಿಮಗ್ ಗೊತ್ತಿದ್ಯಾ, ಈ ನಾಟಕ ಅನ್ನೋದು ಉಟ್ಕೊಂಡಿದ್ದು ನಮ್ಮ ಭಾರತದಿಂದಲೇ. ಹೌದಾ? ಯಾವಾಗ? ಸುಮಾರು 2000 ವರ್ಷಗಳ ಹಿಂದೆ ಜನ ಗುಹೆಯಲ್ಲಿ ವಾಸ ಮಾಡ್ತಿದ್ದಾಗ ಈ ನಾಟಕ ಅನ್ನೋದು ಉಟ್ಕೊಂಡು. ಅಂದಾಗೆ ಈ ನಾಟಕದ ಮೂಲ ಏನು, ಇದು ಏನಂತಾರೆ ಗೊತ್ತಾ? ನಾಟ್ಯ ಶಾಸ್ತ್ರ ಅಂದ್ರೆ ಪಂಚಮ ವೇದ. ಸಾಮವೇದ, ಅಥರ್ವಣ ವೇದ, ಐದು ವೇದ.
ಅದಕ್ಕೆ ನಾನು ಹೇಳೋದು, ನಿಮ್ಮಂತ ಅನಾಗರಿಕರಿಂದಲೇ ನಮ್ಮ ದೇಶದ ಸಂಸ್ಕೃತಿ ನಾಗರಿಕತೆ ಹಾಳಾಗ್ತಾ ಇರೋದು ಅಂತ. ಯೋ ಸೂತ್ರಧಾರ, ನಿನ್ ಭಾಷಣ ನಾ ನಿಲ್ಸು, ಮೊದಲು ಪಂಚಮ ವೇದದ ಬಗ್ಗೆ ಹೇಳೋ. ಪಂಚಮ ವೇದ ಬರೆದವ್ರ ಯಾರಪ್ಪ? ಹಾ, ಈ ಪಂಚಮ ವೇದವನ್ನ ಬರೆದವರು ಭರತ ಮುನಿ ಅನ್ನೋ ಮಹಾನ್ ಋಷಿ. ನೀವಷ್ಟೇ ಏನು, ಇಲ್ಲಿರೋ ಯಾರೂ ನಂಬೋದಿಲ್ಲ. ಯಾಕೆ ಅಂದ್ರೆ ಇಂತಹ ಮಹಾನ್ ಅದ್ಭುತವನ್ನ ಒಬ್ಬ ನಾಗರಿಕ ಅನಾಗರಿಕ ಬರೋಕ್ ಸಾಧ್ಯವೇ ಅಂತ. ಅದು ಹೇಗ್ ಸಾಧ್ಯ ಅಂದ್ರೆ, ನಮ್ಮ ದೇಶದ ಜನ ಅಂದು ಎಷ್ಟು ನಾಗರಿಕರಾಗಿದ್ರು ಅಂದ್ರೆ, ಸಂಘಟನೆಯಿಂದ ಕಾರ್ಯಯೋಜನೆ ಮಾಡ್ತಾ ಇದ್ರು. ನಮ್ಮ ಭಾರತದ ತಕ್ಷಶಿಲಾದಲ್ಲಿ ಸಾಕ್ಷರರು ವಿದ್ಯಾವಂತರು ತುಂಬಿದ್ರು. ಬೋಧಿಸುವ ಜ್ಞಾನ ದೇಗುಲ, ನಲಂದ, ವಿಕ್ರಮಶಿಲಾ ಸೇರಿದಂತೆ ಹಲವಾರು ವಿಶ್ವವಿದ್ಯಾನಿಲಯ ನಮ್ಮಲ್ಲೇ ಇತ್ತು. ಅಷ್ಟೇ ಯಾಕೆ, ಅಂತಹ ವಿದ್ವತ್ ಪೂರ್ಣ ವಿಶ್ವವಿದ್ಯಾನಿಲಯ ಇದ್ದದ್ದು ನಮ್ಮ ದೇಶದಲ್ಲಿ ಮಾತ್ರವೇ. ಆಹಾ, ನನಗೆ ಈಗ ಅರ್ಥವಾಗ್ತಾ ಇದೆ ನಮ್ಮನ್ನ ಚಿನ್ನದ ಅಕ್ಕಿಗಳು ಅಂತ ಯಾಕೆ ಕರೀತಾರೆ ಅಂತ. ಯಾಕೆ ಕರೀತಾರೆ? ಯಾಕೆ ಅಂದ್ರೆ ನಾವು ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಬಹಳ ಶ್ರೀಮಂತರಾಗಿದ್ವು. ಅಲ್ವೇ ಸುತ್ತಾನಿಗಳೇ? ಹೌದು ಹೌದು, ದೇಶ ವಿದೇಶಗಳಿಂದ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕಲಿಯಲು ಬರ್ತಾ ಇದ್ರು. ಸುತ್ತಾರೆ, ಹಾಗಾದ್ರೆ ನಾವು ಬಿಡ್ಬೇಕಾಗಿರೋ ದುಶ್ಚಟಗಳ ಬಗ್ಗೆ ಹೇಳ್ತೀರಾ? ಹೇಳಿ ಮೊದಲು ಹೇಳ್ತೀನಿ ಕೇಳಿ. ಸೋಮಾರಿತನ, ಅಮಲು, ಅಹಂಭಾವ, ವ್ಯಸನಗಳಲ್ಲಿ ಮುಳುಗೋದು, ಜಾತೀಯತೆ, ಅಸ್ಪೃಶ್ಯತೆ ಮತ್ತು ಭೇದ ಭಾವ. ಹಾಗಾದ್ರೆ ನಮ್ಮಲ್ಲಿರೋ ಅಹಂಕಾರನ ತೊರೆದು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಆ ಸ್ಥಾನವನ್ನ ಪಡಿಬಹುದಾ? ಖಂಡಿತವಾಗಿ, ಪ್ರತಿಯೊಬ್ಬ ನಾಗರಿಕನೂ ಇದಕ್ಕೆ ಪಣತೊಡಬೇಕು. ದುಶ್ಚಟಗಳನ್ನು ನಿವಾರಣೆ ಮಾಡೋಕೆ ಸಂಕಲ್ಪ ಮಾಡಬೇಕು. ಒಬ್ಬ ವ್ಯಕ್ತಿ ಬಲಿಷ್ಠವಾದ್ರೆ ಒಂದು ಕುಟುಂಬ ಬಲಿಷ್ಠವಾಗುತ್ತೆ, ಒಂದು ಕುಟುಂಬ ಬಲಿಷ್ಠವಾದ್ರೆ ಸಮಾಜ ಬಲಿಷ್ಠವಾಗುತ್ತೆ, ಸಮಾಜ ಬಲಿಷ್ಠವಾದ್ರೆ ಇಡೀ ದೇಶವೇ ಸದೃಢವಾಗುತ್ತೆ. ಹಾ, ದೇಶದ ಪ್ರಗತಿ ಪ್ರತಿಯೊಂದು ಕುಟುಂಬದಿಂದ ಅಂತ ಪ್ರಧಾನಿ ಅವರು 20ರಲ್ಲಿ ಹೇಳಿದ್ರು. ಹಾ ಹೌದು ಹೌದು ಹೌದು, ಒಂದು ದೇಶ ಒಂದು ಕುಟುಂಬ ಅಂತ. ಹಾಗಂದ್ರೆ ಇದನ್ನೇ ಸಾವಿರಾರು ವರ್ಷಗಳ ಹಿಂದೆ ಮಹಾ ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ. ವಸುದೈವ ಕುಟುಂಬಕಂ, ಅಂದರೆ ಇಡೀ ಜಗತ್ತೆಲ್ಲವೂ ಒಂದೇ ಕುಟುಂಬ. ನಂದನ್ ಮಾತಿದೆ, ಇಡೀ ಜಗತ್ತಿಗೆ ಕೊರೋನಾ ಬಂದಾಗ ನಮ್ಮ ಭಾರತದಲ್ಲಿ ತಯಾರಿಸಿದ ಲಸಿಕೆನ ಇಡೀ ಜಗತ್ತಿಗೆ ಉಚಿತವಾಗಿ ಕೊಟ್ಟಿತ್ತು. ಲಕ್ಷಾಂತರ ಜೀವ ಜೀವನಗಳನ್ನ ಅಂದು ಉಳಿಸಲಾಗಿತ್ತು. ಅದಕ್ಕೆ ಹೇಳೋದು, ನೀವು ಬದುಕಿ ಉಳಿದವ್ರನ್ನು ಬದುಕಲು ಬಿಡಿ ಅಂತ. ಇದನ್ನೇ ಅಲ್ವೇ ವಸುದೈವ ಕುಟುಂಬ ಕಮ್ಮಿ ಎಂದು ಹೇಳೋದು. ಇಡೀ ಜಗತ್ತೆಲ್ಲವೂ ಒಂದೇ ಕುಟುಂಬ ಎಂಬುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ? ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ದೇಶದಿಂದ. ಇಡೀ ಜಗತ್ತೆಲ್ಲವೂ ಒಂದೇ ಕುಟುಂಬ, ನಾವು ಈ ಕುಟುಂಬದೊಂದಿಗೆ ಕೈ ಜೋಡಿಸಿ ಮುನ್ನಡೆದರೆ ನಮ್ಮ ದೇಶ ಮತ್ತೆ ಚಿನ್ನದ ಅಕ್ಕಿ ಆಗಬಹುದು. ಹೌದು ಹೌದು ಸೂತ್ರಧಾರರೇ, ಈಗ ನೋಡಿ ಇಡೀ ಪ್ರಪಂಚದ ಜನ ನಮ್ಮ ದೇಶದತ್ತ ನೋಡ್ತಾ ಇದಾರೆ. ಈಗ ಭಾರತ ರಂಗ ಮಹೋತ್ಸವದ ಮೂಲಕ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ, ಎಲ್ಲರೂ ಅದನ್ನ ಒಪ್ಪಿಕೊಂಡಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಈಗ ಅವರೆಲ್ಲ ಬಂದಾಗ ಒಳ್ಳೊಳ್ಳೆ ವಿಚಾರಗಳ ವಿನಿಮಯ ಆಗ್ತದೆ, ಅದನ್ನೆಲ್ಲ ನಾವು ಕಾಪಿಟ್ಕೋಬೇಕು. ಆಗ ನೋಡಿ ನಾವು ಮತ್ತೆ ಚಿನ್ನದ ಹಕ್ಕಿಗಳಾಗ್ತೀವಿ. ಮರಳಿ ಬಂದಿದೆ ಚಿನ್ನದ ಹಕ್ಕಿ, ಮರಳಿ ಬಂದಿದೆ ಚಿನ್ನದ ಹಕ್ಕಿ, ಮರಳಿ ಬಂದಿದೆ ಚಿನ್ನದ ಹಕ್ಕಿ, ಮರಳಿ ಬಂದಿದೆ. ಆಯ್ತು ಆಯ್ತು, ತಿಳಿಸ್ತೀನಿ. ಆದ್ರೆ ನಾವು ಮೊದಲಿನ ಹಾಗೆ ಚಿನ್ನದ ಹಕ್ಕಿಗಳಾಗ್ಬೇಕು. ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಲ್ಪ ಹೇಳಿದ್ರೆ ನಾನು ಇವ್ರಿಗೆಲ್ಲ ಅರಿವು ಮೂಡಿಸ್ತೀನಿ. ಒಳ್ಳೇದಾಯ್ತು. ಹಾಗಾದ್ರೆ ನೋಡಿ, ನಿಮ್ಮಲ್ಲಿ ವಿದ್ಯಾವಂತರಿದ್ದೀರಿ, ಜನರಿಗೆ ಶಿಕ್ಷಣದ ಬಗ್ಗೆ ಅರಿವನ್ನ ಮೂಡಿಸಿ, ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿ ಮೂಡಿಸಿ. ಹೌದೌದು, ಮಹಿಳೆ ಬಲಗೊಂಡರೆ ಕುಟುಂಬ ಬಲಗೊಳ್ಳುತ್ತದೆ, ಕುಟುಂಬ ಬಲಗೊಂಡರೆ ಜಗತ್ತೇ ಬಲಗೊಳ್ಳುತ್ತದೆ. ಇದರಿಂದ ನಾವು ನಾಟಕದ ಮೂಲಕ ನಾವು ಜನರಿಗೆ ಅಕ್ಷರದ ಅರಿವು ಮೂಡಿಸೋಣ, ಎಲ್ಲರನ್ನು ಸಾಕ್ಷರನ್ನಾಗಿಸೋಣ. ಏನಂತೀರಾ? ಅಲ್ಲ,
ಇದರಿಂದ ನಮ್ಮ ಭಾರತದ ಹೆಂಗ ಅಭಿವೃದ್ಧಿ ಆಗುತ್ತೆ ಅಂತ. ವಿಜ್ಞಾನದ ಜ್ಞಾನವನ್ನ ಹೆಚ್ಚಿಸುವ ಮೂಲಕ ಇತರ ದೇಶಗಳ ಮೇಲೆ ಅವಲಂಬಿಸದೆ ಸ್ವಾವಲಂಬಿ ಆಗುವ ಮೂಲಕ. ನೋಡಿ, ಈಗ ಇಡೀ ಪ್ರಪಂಚವೇ ನಮ್ಮತ್ತ ತಿರುಗಿ ನೋಡ್ತಾ ಇದೆ. ನಾವು ವಿಶ್ವ ನಾಯಕ ಆಗಿ ಇಡೀ ಪ್ರಪಂಚವನ್ನೇ ಮುನ್ನಡೆಸಬಹುದು. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಇಡೀ ವಿಶ್ವ ನಾಯಕ ಆಗಬಹುದು. ಸರಿ ಸೂತ್ರಧಾರರೆ, ಈಗ ನಾವೆಲ್ಲರೂ ಅರಿವು ಮೂಡಿಸಿವಿ ಅಂತಂದ್ರೆ ಯಾವ್ಯಾವ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬಹುದು? ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ, ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ. ಹೌದೌದು, ಇದು ಬಹಳ ಮುಖ್ಯ. ಹೆಣ್ಣು ಸೃಷ್ಟಿಯ ಕಣ್ಣು, ಇದ್ರ ಮೂಲಕ ನಾನು ನಾಟಕದ ಮೂಲಕ ಅರಿವು ಮೂಡಿಸ್ತೇನೆ. ಹಾಗಾದ್ರೆ ಮನೋರಂಜನೆಯ ಜೊತೆಗೆ ಜ್ಞಾನ ಕೂಡ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ದೇಶದ ಬಲಿಷ್ಠ ಆಗುತ್ತೆ. ನಾವು ಮತ್ತೆ ಚಿನ್ನದ ಹಕ್ಕಿಗಳಾಗೋದ್ರ ಜೊತೆಗೆ ವಿಶ್ವ ನಾಯಕರಾಗ್ತೀವಿ. ವಿಶ್ವಗುರು ಭಾರತ, ವಿಶ್ವಗುರು ಭಾರತ, ವಿಶ್ವಗುರು ಭಾರತ, ವಿಶ್ವಗುರು ಭಾರತ, ವಿಶ್ವಗುರು ಭಾರತ. 2047 ವೇಳೆಗೆ ನಮ್ಮ ದೇಶ 100 ಸ್ವಾತಂತ್ರ್ಯವನ್ನ ಸಂಭ್ರಮಿಸುತ್ತೆ. ಆ ಸಮಯಕ್ಕೆ ನಮ್ಮ ದೇಶ ಸಂಪೂರ್ಣ ಸಾಕ್ಷರತೆಯನ್ನು ಹೊಂದಿರಬೇಕು, ಸರ್ವರಿಗೂ ಸಮಾನ ಶಿಕ್ಷಣ ದೊರಕಬೇಕು, ಅಗತ್ಯವಾದ ವಸ್ತುಗಳು ನಮ್ಮಲ್ಲೇ ತಯಾರಾಗಬೇಕು, 21ನೇ ಶತಮಾನದ ಎಲ್ಲಾ ಸವಾಲಿಗೂ ನಾವು ಸಿದ್ಧರಾಗಿರಬೇಕು. ಹೌದು ಹೌದು ಸೂತ್ರಧಾರರೆ, ಈಗ ನಾವು ರಾಷ್ಟ್ರೀಯ ನಾಟಕ ಶಾಲೆ ಆಯೋಜನೆ ಮಾಡಿರುವಂತಹ ಭಾರತ ರಂಗ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಹೌದು, ಈ ನಮ್ಮ ಕಿರುನಾಟಕವನ್ನ ನೋಡೋ ಮೂಲಕ ನೀವು ಕೂಡ ಪಾಲ್ಗೊಂಡಿದ್ದೀರಿ. ಈಗ ನಮ್ಮ ಕರ್ತವ್ಯ ಅತ್ಯಮೂಲ್ಯ. ನಮ್ಮೊಳಗಿನ ಶಕ್ತಿ, ಕಲೆ, ಸಾಮರ್ಥ್ಯವನ್ನ ನಾವು ಅರಿತುಕೊಳ್ಳಬೇಕು. ವಿಕಸಿತ ಭಾರತ ನಮ್ಮ ಗುರಿ. ಗುಲಾಮಗಿರಿಯ ಪ್ರತಿಯೊಂದು ಅಂಶದಿಂದ ನಾವು ಹೊರಬರಬೇಕು. ನಮ್ಮ ಪರಂಪರೆ ನಮ್ಮ ಹೆಮ್ಮೆ, ನಮ್ಮ ಪರಂಪರೆ ನಮ್ಮ ಹೆಮ್ಮೆ. ಏಕತೆ ಮತ್ತು ಒಗ್ಗಟ್ಟು ನಮ್ಮ ಮಂತ್ರ. ಏಕತೆ ಮತ್ತು ಒಗ್ಗಟ್ಟು ನಮ್ಮ ಮಂತ್ರ. ಭಾರತೀಯ ನಾಗರಿಕರಾದ ನಾವು ಕರ್ತವ್ಯ ಪ್ರಜ್ಞೆಯನ್ನು ಮೆರೆಯೋಣ. ಕರ್ತವ್ಯ ಪ್ರಜ್ಞೆಯನ್ನು ಮೆರೆಯೋಣ. ಒಂದೇ ಭಾರತ್, ಒಂದೇ ಭಾರತ್, ವಿಕಸಿತ ಭಾರತ್, ವಿಕಸಿತ ಭಾರತ್, ವಸುದೈವ ಕುಟುಂಬಕಂ, ವಸುದೈವ ಕುಟುಂಬಕಂ. ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನು ತಂದೆ, ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನು ತಂದೆ, ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನು ತಂದೆ, ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನು ತಂದೆ. ಏತಕ್ಕೆ ಯುದ್ಧ, ಏತಕ್ಕೆ ಮದ್ದು, ಎಲ್ಲರೂ ಒಂದೇ ಮನೆಯೊಳಗಿದ್ದು, ಏತಕ್ಕೆ ಯುದ್ಧ, ಏತಕ್ಕೆ ಮದ್ದು, ಎಲ್ಲರೂ ಒಂದೇ ಮನೆಯೊಳಗಿದ್ದು. ಮರಳಿ ಬಂದಿದೆ ನಮ್ಮ ಚಿನ್ನದ ಹಕ್ಕಿ, 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 ಮರಳಿ ಬಂದಿದೆ ನಮ್ಮ ಚಿನ್ನದ ಹಕ್ಕಿ.